ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಜಿ ಎಮ್ ಕಿಚನ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಚಿಕನ್ ಕರಿಯನ್ನು ಮನೆಯಲ್ಲಿ ತುಂಬ ಸುಲಭವಾಗಿ ಅಷ್ಟೇ ಟೇಸ್ಟಿಯಾಗಿ ಮಾಡಬಹುದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀವಿ. ಸೊ ಯಾರೆಲ್ಲ ನಮ್ಮ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಈ ಪಾಲಕ್ ಚಿಕನ್ ಕರಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಸುಮಾರು 1 ಕೆಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ಇದನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಸುಮಾರು 2 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ಸಹ ನಾನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ನೀರು ಕಾಯ್ತಾ ಇದೆ. ನಾನೇನು ವಾಶ್ ಮಾಡಿ ಇಟ್ಕೊಂಡಿದ್ದೆ, ಆ ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಂಡ ನಂತರ ನಾವಿದನ್ನು ಒಂದು 4-5 ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕಾಗತ್ತೆ. ತುಂಬ ಬೇಯಿಸೋದು ಬೇಡ, 4-5 ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸಿದ್ರೆ ಸಾಕಾಗತ್ತೆ. ನೋಡಿ, ಈಗ ಇಲ್ಲಿ ನೀರು ಕುದೀತಾ ಇದೆ. 4-5 ನಿಮಿಷಗಳ ಕಾಲ ಆಗಿದೆ. ಈಗ ಏನು ನೋಡ್ತಿದ್ರೆ ಅಷ್ಟು ಪಾಲಕ್ ಸೊಪ್ಪು ಬೆಂದರೆ ಸಾಕಾಗತ್ತೆ. ಈಗ ನಾನು ಇದನ್ನು ಐಸ್ ಕ್ಯೂಬ್ ಹಾಕಿರುವಂತಹ ಕೋಲ್ಡ್ ವಾಟರಲ್ಲಿ ಈ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಪಾಲಕ್ ಸೊಪ್ಪನ್ನು ಐಸ್ ವಾಟರಲ್ಲಿ ಹಾಕ್ಕೊಳ್ಳೋದ್ರಿಂದ ಅದು ಏನು ಗ್ರೀನ್ ಇರುತ್ತೆ ಆ ಕಲರ್ ಹಾಗೆ ಉಳಿಯುತ್ತೆ. ಈಗ ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಡೋಣ. ಈಗ ನಾನು ಕೆಲವು ಮಸಾಲೆ ಪದಾರ್ಥಗಳನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಸುಮಾರು 5-6 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಇದು ಕಟ್ ಮಾಡಿ ನಾವು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋದ್ರಿಂದ ಇದು ಫ್ರೈ ಮಾಡುವಾಗ ಸಿಡಿಯೋದಿಲ್ಲ. ನೋಡಿ, ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ. ಈಗ ನಾನು ಸುಮಾರು 3 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸಹ ನಾನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ಈರುಳ್ಳಿಯ ಹಸಿ ವಾಸನೆ ಹೋಗಿ ಈರುಳ್ಳಿಯ ಬಣ್ಣ ಸ್ವಲ್ಪ ಬದಲಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನಾನು ಇದಕ್ಕೆ ಸುಮಾರು 10-11 ಲವಂಗವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 2 ಇಂಚಷ್ಟು ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 3 ಏಲಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸುಮಾರು 2 ಸ್ಪೂನಷ್ಟು ಗಸಗಸೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಪದಾರ್ಥಗಳನ್ನು ಸೇರಿಸ್ಕೊಂಡು ನಂತರ ಮತ್ತೆ ನಾನು ಇದನ್ನು 2-3 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 2-3 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನಾನು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ನೋಡಿ, ಈಗ ಮಸಾಲೆ ಪದಾರ್ಥ ತಣ್ಣಗಾಗಿದೆ. ಹಾಗಾಗಿ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ಪಾಲಕ್ ಚಿಕನ್ ಕರಿಯನ್ನು ಮಾಡೋದಕ್ಕೆ ಗ್ಯಾಸ್ ಮೇಲೆ ನಾನು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಸುಮಾರು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಎಣ್ಣೆ ಕಾದಿದೆ. ಕಾದಿರುವಂತಹ ಎಣ್ಣೆಗೆ ನಾನು 1 ಕೆಜಿಯಷ್ಟು ಚಿಕನನ್ನು ಏನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಉಪ್ಪು ಮತ್ತು ಅರಿಶಿನ ಹಾಕಿ, ಅಂಥ ಚಿಕನನ್ನು ನಾನೀಗ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸುಮಾರು 1/2 ಸ್ಪೂನಷ್ಟು ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನವನ್ನು ಸೇರಿಸ್ಕೊಂಡ ನಂತರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಚಿಕನನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ, ಅರಿಶಿನ ಮತ್ತು ಚಿಕನ್ ಅಷ್ಟೇ ನಾನು ಇಲ್ಲಿ ಸೇರಿಸ್ಕೊಂಡಿರೋವಂಥದ್ದು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಚಿಕನಲ್ಲಿರುವಂತಹ ನೀರೆಲ್ಲ ಹೊರಗೆ ಬಂದು ಆ ಚಿಕನು ಸ್ವಲ್ಪ ಬೇಯುತ್ತೆ. ನೋಡಿ, ಚಿಕನೆಲ್ಲ ಬೇಯ್ತಾ ಇದೆ. ಈಗ ಇದಕ್ಕೆ ನಾನು ಆ ನೀರು, ಚಿಕನಲ್ಲಿರುವಂಥ ನೀರಿದ್ದರೆ ಆ ಚಿಕನ್ ಮಾಡಿದಂಥ ಕರ್ರಿ ಸ್ವಲ್ಪ ಸ್ಮೆಲ್ ಬರುತ್ತೆ. ಹಾಗಾಗಿ ಆ ನೀರು ನಾವು ಬತ್ತೋಗೋವರೆಗೂ ನಾವು ಚಿಕನನ್ನು ಹಾಗೆ ಬೇಯಿಸ್ಬೇಕು. ಆ ನಂತರನೇ ನಾನು ಇಲ್ಲಿ ಈರುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇರೋವಂಥದ್ದು. ನೋಡಿ, ಈರುಳ್ಳಿ ಪೇಸ್ಟನ್ನು ನಾನು ನೀರೆಲ್ಲ ಜಾರಿಗೆ ಹಾಕ್ಕೊಂಡು ಪೂರ್ತಿಯಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಫ್ರೈ ಮಾಡಿಕೊಂಡು ಪದಾರ್ಥಗಳನ್ನು ಸೇರಿಸ್ಕೊಳ್ಳೋದ್ರಿಂದ ಆ ಮಸಾಲೆ ಹಸಿ ವಾಸನೆ ನಮಗೆ ಕರಿಯಲ್ಲಿ ಬರೋದಿಲ್ಲ. ಹಾಗಾಗಿ ನಾನು ಎಲ್ಲ ಪದಾರ್ಥಗಳನ್ನು ಸಹ ಇಲ್ಲಿ ಫ್ರೈ ಮಾಡಿಕೊಂಡಿರೋವಂಥದ್ದು. ಈಗ ನಾನು ಸುಮಾರು 3 ಬೆಳ್ಳುಳ್ಳಿಯನ್ನು ಈಗ ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ 3-4 ಇಂಚಷ್ಟು ಶುಂಠಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಅದನ್ನು ಸಹ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಸುಮಾರು 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ವಾಶ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಜಾರಿಗೆ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದು, ನೋಡಿ, ಗ್ರೈಂಡ್ ಮಾಡ್ಕೊಂಡಿರುವಂಥದ್ದನ್ನು ನಾನು ಮಸಾಲೆಗೆ ಸೇರಿಸ್ಕೊಳ್ತಾ ಇರುವಂಥದ್ದು. ಈ ರೀತಿ ಸೇರಿಸ್ಕೊಂಡು ನಾವು ಇಲ್ಲಿ ಒಂದು ಮಿಕ್ಸ್ ಕೊಡಬೇಕು. ನೀವು ಗಮನಿಸ್ತಾ ಇದ್ದೀರಾ, ನಾನು ಎಲ್ಲ ಪದಾರ್ಥಗಳನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡಿಕೊಂಡು ಸೇರಿಸ್ತಾ ಇರುವಂಥದ್ದು. ನೋಡಿ, 3 ಟೊಮೆಟೊವನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸಹ ಜಾರಿಗೆ ಸೇರಿಸ್ಕೊಂಡು ಇದನ್ನು ಸಹ ನಾನು ಗ್ರೈಂಡ್ ಮಾಡಿಕೊಂಡು ಟೊಮೆಟೊ ಪ್ಯೂರಿಯನ್ನು ಸಹ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ.
ಇದು ಟೊಮೆಟೊ ಪ್ಯೂರಿಯನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಕೊಟ್ಕೋಬೇಕು. ಈಗ ನಾನು ಕೊನೆಯದಾಗಿ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿ. ಪಾಲಕ್ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದನ್ನು ಸಹ ನಾನು ಪೇಸ್ಟ್ ಮಾಡ್ಕೊಂಡು ಬಂದು ನೋಡಿ ಇದನ್ನು ಸಹ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನು ಸಹ ನಾವು ಸೇರಿಸ್ಕೊಂಡು ಮಿಕ್ಸ್ ಕೊಟ್ಕೊಂಡು ಇದರಿಂದ ನಾವೀಗ 5-10 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಬೇಕಾಗತ್ತೆ. ಈಗ ನಾವು ಚಿಕನ್ನು ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ನಾವು ಇದನ್ನು ಬಿಡಬೇಕು ನೋಡಿ. ಈಗ ನಾನು ಇದಕ್ಕೆ ಸುಮಾರು 1/4 ಭಾಗದಷ್ಟು ಚಿಕನ್ ಬೆಂದಿದೆ, ಹಾಗಾಗಿ ಇದಕ್ಕೆ 1 ಸ್ಪೂನಷ್ಟು ಕರಿಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ, ಹಾಗೆ 1/2 ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. 2-2.5 ಸ್ಪೂನಷ್ಟು ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟು ಪದಾರ್ಥಗಳನ್ನು ಸೇರಿಸ್ಕೊಂಡು ಮತ್ತೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಕೊಟ್ಕೊಂಡ ನಂತರ ನಾನು ಸುಮಾರು 1/4 ತೆಂಗಿನಕಾಯಿಯನ್ನು ಈ ರೀತಿ ಗಟ್ಟಿ ಹಾಲು ತೆಗೆದು ಇಟ್ಕೊಂಡಿದ್ದೀನಿ, ಸೋಸಿ ಇಟ್ಕೊಂಡಿರುವಂಥದ್ದು. ಆ ಹಾಲನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ. ಹಾಲನ್ನು ಸೇರಿಸಿ ಈಗ ನಾವು ಇದನ್ನು ಜಾಸ್ತಿ ಕುದಿಸೋದು ಬೇಡ, ಸುಮಾರು 5-10 ನಿಮಿಷ ನಾವು ಇದನ್ನು ಕುದಿಯೋದಕ್ಕೆ ಬಿಟ್ಟರೆ ಸಾಕಾಗತ್ತೆ ನೋಡಿ. 5-10 ನಿಮಿಷ ಆಯಿತು. ಪಾಲಕ್ ಚಿಕನ್ ಕರಿ ತುಂಬ ಚೆನ್ನಾಗಿ ರೆಡಿ ಆಗಿದೆ, ಚಿಕನ್ನು ಸಹ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೊಗೊಂಡಿದ್ದೀನಿ. ನಾವು ಟೇಸ್ಟ್ ಮಾಡಿ ನೋಡಿದ್ದೀವಿ, ಪಾಲಕ್ ಚಿಕನ್ ಕರಿ ತುಂಬ ಟೇಸ್ಟಿಯಾಗಿದೆ. ನೀವು ಸಹ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಇದುವರೆಗೂ ನಮ್ಮ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ರಿಗೂ ಥ್ಯಾಂಕ್ ಯು.